ಡಿಕೆಶಿ ಹೇಳಿಕೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರ ಹೇಳಿಕೆ ಶೋಭೆ ತರಲ್ಲ. ಚುನಾವಣೆಯಲ್ಲಿ ಮೈನಾರಿಟಿ ವೋಟ್ ಗಿಟ್ಟಿಸಲಿಕ್ಕೆ ಈ ರೀತಿಯಾಗಿ ಮಾತನಾಡುತ್ತಾರೆ. ಮೈನಾರಿಟಿ ವೋಟ್ಗಳನ್ನು ಗಿಟ್ಟಿಸಲಿಕ್ಕೆ ಈ ರೀತಿ ಮಾತನಾಡುತ್ತಾರೆ. ಕೈ ನಾಯಕರು ದೇಶಭಕ್ತರ ಪರನ ಅಥವಾ ಭಯೋತ್ಪಾದಕರ ಪರವಾಗಿದ್ದಾರೆ. ಅವರು ಯಾರ ಪರ ಅಂತ ಮೊದಲು ಸ್ಪಷ್ಟಪಡಿಸಲಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಸವಾಲ್ ಹಾಕಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಅವರು ಯಾರ ಪರವಾಗಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಲಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಇನ್ನು ಡಿಕೆಶಿ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬಾಂಬ್ ಬ್ಲಾಸ್ಟ್ ವಿಷಯವಾಗಿ ಕೆಪಿಸಿಸಿ ಅಧ್ಯಕ್ಷರು ಮಾತನಾಡಿದರು. ಬಾಂಬ್ ಬ್ಲಾಸ್ಟ್ ಪ್ರಕರಣ ಬಿಜೆಪಿಯದ್ದು ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಡಿಕೆ ಶಿವಕುಮಾರ್ ಹೇಳಿಕೆಗೆ ಬಿಜೆಪಿಗರಿಂದ ತೀವ್ರ ವಾಗ್ದಾಳಿ ಕೂಡ ನಡೆದಿತ್ತು. ನಾನು ಹೇಳಿಕೆ ಕೊಟ್ಟಿದ್ದಲ್ಲಿ ಸತ್ಯಾಂಶ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೊದಲು ಸಿಎಂ ಬಸವರಾಜ ಬೊಮ್ಮಾಯಿ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವ ಬಗ್ಗೆ ಮಾತನಾಡಲಿ, ಯಡಿಯೂರಪ್ಪನವರನ್ನು ಬಿಜೆಪಿ ಲೆಕ್ಕಕ್ಕೆ ಇಟ್ಟುಕೊಂಡಿಲ್ಲ. ಬೆಂಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಸ್ಫೋಟ ಆಗಿದೆ, ಅದನ್ನು ಮಂಗಳೂರಿನಲ್ಲಿ ಸ್ಫೋಟ ಮಾಡಿಸುವಂಥ ಉದ್ದೇಶ ಇರೋದು ಭಾಳ ಸ್ಪಷ್ಟವಾಗಿದೆ. ಅವನು ಹತ್ತು ಹಲವರ ಹೆಸರು ಬದಲಾವಣೆಯನ್ನು ಮಾಡಿ, ಐಡೆಂಟಿಟಿ ಬದಲಾವಣೆಯನ್ನು ಮಾಡಿ, ಈಗಾಗಲೇ ಹಿಂದೆ ಎರಡು ಮೂರು ಕೇಸ್ಗಳಲ್ಲಿ ಸಿಕ್ಕಾಕ್ಕೊಂಡು ಅವನು ನೋನ್ ಟೆರರ್ ಲಿಂಕ್ ಇರೋನಂತ ಎಸ್ಟಾಬ್ಲಿಷ್ ಆದಮೇಲೆ ಅದು ಸಂಪೂರ್ಣವಾದಂಥ ಮಾಹಿತಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ದೇಶದ ಹೊರಗಡೆಯೂ ಕೂಡ ಲಿಂಕ್ ಇರುವಂಥದ್ದು ಈಗಾಗಲೇ ಸ್ಪಷ್ಟ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಅದು ಆಕಸ್ಮಿಕ ಆಗಿದೆ, ಇನ್ನೊಂದು ಏನೋ ಪ್ರಕರಣ ಮುಚ್ಚಾಕಕ್ಕೆ ಮಾಡ್ತಾರೆ ಅನ್ನೋದು ನಿಜವಾಗಲೂ ಕೂಡ ಶೋಭೆ ತರುವಂಥದ್ದಲ್ಲ. ಎರಡನೇದಾಗಿ ಅವರ ನೀತಿಯೇ ಇದಾಗಿದೆ. ಹತ್ತು ಹಲವಾರು ಹಿಂದಿನ ಟೆರರಿಸ್ಟ್ ಪ್ರಕರಣಗಳನ್ನು ಅದನ್ನು ಅತ್ಯಂತ ಕ್ಷುಲ್ಲಕದಿಂದ ನೋಡುವಂಥದ್ದು, ಟೆರರಿಸ್ಟ್ಗೆ ಬೆಂಬಲ ಕೊಡುವಂಥದ್ದು, ಟೆರರಿಸ್ಟನ್ನು ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಗಲ್ಲಿಗೆ ಏರಿಸಿದಾಗಲೂ ಕೂಡ ಅದರ ಟೀಕೆ ಮಾಡುವಂಥದ್ದು, ಈ ಪ್ರವೃತ್ತಿ ಏನಿದೆ, ಅವರು ಚುನಾವಣೆಯ ಒಂದು ತುಷ್ಟೀಕರಣದ ಒಂದು ತಂತ್ರ ಇದು. ಈ ಥರ ಮಾತನಾಡಿದರೆ ಅವರಿಗೆ ಮೈನಾರಿಟಿಯ ಓಟುಗಳು ಬರ್ತಾವೆ ಅನ್ನುವಂಥ ಒಂದು ಹಳೆಯ ತಂತ್ರ ಇದು, ಅದನ್ನೇ ಬಳಕೆ ಮಾಡಿದ್ದಾರೆ. ಆದರೆ ಜನ ಜಾಗೃತ ಆಗಿದ್ದಾರೆ, ಇದು ಯಾವುದೂ ನಡೆಯೋದಿಲ್ಲ. ನಾನು ಒಂದು ಸ್ಪಷ್ಟವಾಗಿ ಕೇಳಕ್ಕೆ ಇಚ್ಛೆಪಡ್ತೇನೆ, ಕಾಂಗ್ರೆಸ್ ಪಕ್ಷ, ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಇವರೇ ಮಿಕ್ಕವ್ರು ಯಾರು ಬೇಕಾಗಿಲ್ಲ, ಇವರು ಸ್ಪಷ್ಟವಾಗಿ ಹೇಳಬೇಕು. ಅವರು ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಇಡೀ ದೇಶದ ಅಲ್ಲೋಲ ಕಲ್ಲೋಲ ಮಾಡುವಂಥ ಟೆರರಿಸ್ಟ್ ಪರವಾಗಿದ್ದಾರ, ಅಥವಾ ಈ ದೇಶವನ್ನು ಉಳಿಸುವಂಥ ದೇಶಭಕ್ತರ ಪರವಾಗಿದ್ದಾರೆ, ಇದು ಭಾಳ ಸ್ಪಷ್ಟವಾಗಿ ಹೇಳಬೇಕು. ಈ ಥರ ಪ್ರತಿ ಬಾರಿನೂ ಆಟ ಆಡಿಕೊಂಡು ದೇಶದ ನೈತಿಕತೆಯನ್ನು ಕಡಿಮೆ ಮಾಡುವಂಥದ್ದು, ನಮ್ಮ ಪೊಲೀಸ್ ಫೋರ್ಸ್ಗಳ ನೈತಿಕತೆ ಕಡಿಮೆ ಮಾಡುವಂಥದ್ದು, ಈ ಥರ ಮಾತನಾಡುವಂಥದ್ದು ಒಬ್ಬ ದೇಶಭಕ್ತನ ಕೆಲಸ ಅಲ್ಲ. ಅದರಿಂದ ಸ್ಪಷ್ಟವಾಗಿ ಹೇಳಿ ಅವ್ರ ಪಕ್ಷ ಯಾರ ಪರವಾಗಿದೆ. ನಾನು ಅವರು ಹೇಳಿಕೆ ಕೊಟ್ಟ ತಕ್ಷಣ ಸತ್ಯಾಂಶ ಮುಚ್ಚಿದ ಎಲ್ಲ ಥರದಕ್ಕೂ ಪ್ರತಿ ಒಂದು ವಿಚಾರನೂ, ಈಗ ನೆನೆ ನೋಡಿ ಯಡಿಯೂರಪ್ಪನವರು ಅವ್ರಿಗದ್ದು ಡಿಫ್ರೆನ್ಸ್ ಇತ್ತು, ಇಮಿಡಿಯೇಟಾಗಿ ತಕ್ಷಣ ಆ ಇಶ್ಯೂ ಬರ್ತದೆ ಅಂತ ಬೇರೆ ಜಂಪ್ 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 ಮಾಡಿದ್ರು. ಹಿಂದೆ ಬೇಕಾದಷ್ಟು ಪ್ರಕರಣಗಳು ಯಾವುದಾದ್ರು ಸಂದರ್ಭದಲ್ಲಿ ಅವ್ರ ಕರಪ್ಷನ್ ವಿಚಾರ, ವೋಟರ್ ಐ ಡಿ ವಿಚಾರ ಬಂದ ತಕ್ಷಣ ನಾವೇನು ಈ ಬ್ಲಾಸ್ಟ್ ಆಗಿದ್ದು ಕುಕ್ಕರ್ ಬ್ಲಾಸ್ಟ್ನ ನಾನೇನು ನಿಲ್ಲಿಸುವಂತಲ್ಲ, ಪೊಲಿಟಿಕಲಿ ಹೌ ದೇ ಆರ್ ಮ್ಯೂಸಿಂಗ್ ಅಂತ. ಈಗ ಆಯ್ತಪ್ಪ, ಮಂಗಳೂರು ಶಿವಮೊಗ್ಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ 10 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಸೊ ಇಡೀ ನಮ್ಮ ಯಾರು ವೋಟ್ ತೆಗೆದುಕೊಂಡಿದ್ದಾರೆ, ಯಾರು ಜನ ವಿಶ್ವಾಸದಿಂದ ಮತ ಹಾಕಿದ್ದಾರೆ, ಅವ್ರಿಗೆಲ್ಲ ಇವತ್ತು ಇಂಥ ಒಂದು ರಾಜಕಾರಣ ಮಾಡಿಕೊಂಡು ಅವ್ರಿಗೆಲ್ಲ ದ್ರೋಹ ಬಗೀತಾ ಇದ್ದಾರೆ. ನಮ್ಮ ಪಕ್ಷದ ಒಂದು ಅಸ್ತಿತ್ವಕ್ಕೆ ಅದು ದೊಡ್ಡ ಧಕ್ಕೆ ಆಗಿದೆ. ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಗೋಸ್ಕರ ನಮ್ಮ ಪಾರ್ಟಿ ಯಾವಾಗಲೂ ಕೂಡ ನಮ್ಮ ಬದ್ಧತೆನೇ ಬೇರೆ. ಇಷ್ಟ ಏನು ಇಲ್ಲಿ ಜಂಪ್ ಆಗಲಿ, ಚರ್ಚೆ ಆಗಲಿ, ನನ್ನ ಚರ್ಚೆ ಆಗೋದನ್ನ ನಾನು ಬೇಡ ಅಂತಲ್ಲ. ಅವ್ರ ಕರಪ್ಷನ್ ಬಗ್ಗೆ, ಅವ್ರ ಕರಪ್ಷನ್ನ ಮುಚ್ಚಾಕೋದ್ ಬಗ್ಗೆ ಮಾತಾಡಲಿ. ಆ ಕರಪ್ಷನ್ನ ಯಾವ ರೀತಿ ಆಗ್ತದೆ, ಮತದಾನ ಕಳ್ತಾ ಅನ್ನೋದ್ ಬಗ್ಗೆ ಯಾವ ರೀತಿ ಮಾಡ್ತಾ ಇದೆ, ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿ ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋದು ಫಸ್ಟು ಜನರ ಮುಂದೆ ಚರ್ಚೆ ಆಗಬೇಕು. ಹೌದಪ್ಪ, ಡಿಸ್ಪ್ಯೂಟ್ ಇರೋದು ನಿಜ, ಅವರೊಬ್ರ ಬಗ್ಗೆ ಎಲ್ಲ ಇಡೀ ಪಾರ್ಟಿಲಿ ಇಂಟರ್ನಲ್ ಒಬ್ರು ಕುದೀತಾ ಇದೆ. ಅರ್ಥ ಆಯ್ತಾ? ಯಡಿಯೂರಪ್ಪನ ಬಿಡಿ, ಪಾಪ ಅವರ ಮಾತಿನಲ್ಲಿ ನಿನ್ನೆ ಏನೇನು ಮಾತಾಡಿದ್ದಾರೆ
ಮಾತಿನಲ್ಲಿ ಅವರ ನೋವು ಅವರ ದುಗ್ಡ ಅವರ ಆಳ ಎಲ್ಲ ಅರ್ಥ ಆಗ್ತಾ ಇದೆ. ಅವ್ರೇನು ಲಕ್ಕಿಗೆ ಇಟ್ಕೊಳ್ಳೋ ಸುಮ್ಮನೆ ಎಲೆಕ್ಷನ್ವರೆಗೂ ಸುಮ್ಮನೆ ಮುಂದಕ್ಕೆ ತಳ್ಕೊಂಡು ಹೋಗ್ಬೇಕು, ತಳ್ಕೊಂಡು ಹೋಗ್ತಾ ಇದ್ದಾರೆ. ಮಧುಸ್ವಾಮಿ ಹೇಳಿದ್ರೆ ಗಾಡಿ ತಳ್ತಾ ಇದ್ದೀವಿ ಅಂತ ಹಂಗೆ ಅವ್ರನ್ನೂ ಯಡಿಯೂರಪ್ಪನವ್ರು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಕೆ ಶಿವಕುಮಾರ್, ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಬಹುದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ನಡೀತಾ ಇದೆ ಈ ವಾಕ್ ಸಮರ ಅಂತ? ಸದಾಶ್, ನಿನ್ನೆ ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಸೊ ಆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಮಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಏನಿತ್ತು ಅದನ್ನ ಬೇರೆ ವಿಚಾರಗಳನ್ನ, ಅದರಲ್ಲೂ ಪ್ರಮುಖವಾಗಿ ಚಿಲುಮೆ ಸಂಸ್ಥೆಯ ಅಕ್ರಮ ಮತದಾರರ ಒಂದು ವೈಯಕ್ತಿಕ ಮಾಹಿತಿಗಳನ್ನ ಏನು ಸಂಗ್ರಹಿಸಲಾಗಿತ್ತು ಅನ್ನುವಂಥದ್ದಿತ್ತು, ಆ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು, ರಾಷ್ಟ್ರೀಯ ಮಟ್ಟದಲ್ಲಿ ಅದು ಸದ್ದು ಮಾಡ್ತಾ ಇತ್ತು. ಹಾಗಾಗಿ ಅದನ್ನ ಡೈವರ್ಟ್ ಮಾಡಬೇಕಾಗಿತ್ತು, ಆ ಕಾರಣಕ್ಕೆ ಕುಕ್ಕರ್ ಬ್ಲಾಸ್ಟ್ ಅನ್ನ ಮಾಡಲಾಯಿತು. ಒಬ್ಬ ಅದು ನಾವು ಬ್ಲಾಸ್ಟ್ಗೆ ಯಾವತ್ತೂ ಕೂಡ ನಾವು ಅನುಮೋದನೆ ಅಥವಾ ಬೆಂಬಲವನ್ನ ಕೊಡೋದಿಲ್ಲ, ಯಾಕೆಂದ್ರೆ ನಾವು ನಮ್ಮ ಪಕ್ಷದ ನಾಯಕರನ್ನು ಕೂಡ ನಾವು ಆ ಟೆರರಿಸ್ಟ್ಗಳಿಗೆ ನಾವು ಕಳ್ಕೊಂಡಿದ್ದೇವೆ, ಆ ನೋವು ಇದೆ ನಮ್ಗೆ. ಆದ್ರೆ ಈಗ ಅದೇ ಸಮಯದಲ್ಲಿ ಇದು ಕುಕ್ಕರ್ ಬ್ಲಾಸ್ಟ್ ಆಗತ್ತೆ, ನಂತರ ಡಿ ಜಿ ಅವರು ಅದನ್ನ ತನಿಖೆ ಮಾಡೋದಿಲ್ಲ, ಅದು ಏನಾಗಿದೆ, ಎಲ್ಲಿಂದ ಬಂದಿದ್ದಾರೆ, ಏನಾಗಿದೆ ಅನ್ನುವಂಥದ್ದನ್ನ ಚರ್ಚೆ ಮಾಡದೆ ಅಲ್ಲಿ ಮಂಗಳೂರಿನಲ್ಲಿ ಹಾಕ್ತಿದ್ದಾಗೆ ಇಲ್ಲಿ ಬೆಂಗಳೂರಿನಲ್ಲಿ ಅಲ್ಲಿ ಟ್ವೀಟ್ ಮೂಲಕ ಅವರು ಇದು ಟೆರರಿಸ್ಟ್ಗಳ ಕೃತ್ಯ ಅಂತೇಳಿ ಹಾಕ್ತಾರೆ. ಅಂದ್ರೆ ನೀವು ಇವ್ರಿಗೆ ಹೇಗ್ ಗೊತ್ತಾಯ್ತು ಅದು ಅಲ್ಲಿ ಮಾಡಿದವರು, ಅಲ್ಲಿ ಆಗಿದ್ದೇನು, ಅಲ್ಲಿ ಯಾರು ಬಂದಿದ್ರು, ಏನು ಇದು ತನಿಖೆ ಆಗದಾಗೆ ಇವ್ರು ಮೊದಲೇ ಟೆರರಿಸ್ಟ್ಗಳ ಕೃತ್ಯ ಅಂತೇಳಿ ಇವ್ರು ಹೇಳಿಕೆಯನ್ನ ಕೊಟ್ಟಿದ್ದೇಕೆ? ಸೊ ಇದು ನಮ್ಗೆ ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ ಇವತ್ತು ಅಧಿಕಾರಿಗಳನ್ನು ಕೂಡ ಸರ್ಕಾರ ಮತ್ತೆ ಬಿಜೆಪಿ ನಾಯಕರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಕ್ರಿಯೇಟ್ ಮಾಡಿತ್ತು. ಯಾಕಂದ್ರೆ ಇವತ್ತು ಆ ಬ್ಲಾಸ್ಟ್ ಬಗ್ಗೆ ಇವರು ಮಾಡಿದವ್ರ ಬಗ್ಗೆ ಇವರು ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ, ಅಂದ್ರೆ ಅವರನ್ನ ಬೆಂಬಲಿಸೋದಕ್ಕೆ ಹೊರಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕೂಡ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ತೀವ್ರವಾಗಿ ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೆ ಸಿಎಂ ಜೊತೆಗೆ ಸಚಿವರು ಅಶೋಕ್ ಸುನೀಲ್ ಕುಮಾರ್ ಅವರು ಕೂಡ ಖಂಡನೆಯನ್ನ ವ್ಯಕ್ತಪಡಿಸಿದ್ರು, ಕೂಡಲೇ ಕ್ಷಮೆ ಆಚರಿಸಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡಿದ್ರು. ಮತ್ತೆ ಇವತ್ತು ಕೂಡ ವಿಚಾರ ಚರ್ಚೆ ಆಗ್ತಾ ಇದೆ. ಸಿಎಂ ಕೂಡ ಡಿ ಕೆ ಶಿವಕುಮಾರ್ ಅವರು ಭಯೋತ್ಪಾದಕರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಇವರು ರಾಷ್ಟ್ರ ದ್ರೋಹಿಗಳಿಗೆ ಇವರು ಬೆಂಬಲವನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಿಎಂ ಕೂಡ ಮತ್ತೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕಿದ್ರು. ಅದಕ್ಕೆ ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ, ಹೌದು ನಾನು ಹೇಳಿರೋದ್ರಲ್ಲಿ ಸತ್ಯ ಇದೆ, ಸತ್ಯಾಂಶ ಇದೆ, ಚರ್ಚೆ ಆಗ್ಲಿ, ಏನಾಗಿದೆ ಏನು ಅನ್ನುವಂಥದ್ದು ಚರ್ಚೆ ಆಗ್ಲಿ, ಆದ್ರೆ ಇವರು ಮತದಾರರ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ, ಭ್ರಷ್ಟಾಚಾರದ ವಿಚಾರಗಳನ್ನ ಆರೋಪಗಳನ್ನ ಮುಚ್ಚಿ ಹಾಕೋದಕ್ಕೆ ಇವತ್ತು ಈ ವಿಚಾರಗಳನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ನಿನ್ನೆಯಷ್ಟೇ ಯಡಿಯೂರಪ್ಪನವರ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇತ್ತು, ಮೂಲೆ ಗುಂಪು ಆಗ್ತಾ ಇದಾರೆ, ಮೂಲೆ ಗುಂಪು ಮಾಡ್ತಾ ಇದಾರೆ ಬಿಜೆಪಿ ನಾಯಕರು ಅನ್ನುವಂಥದ್ದು, ಆ ವಿಚಾರದಿಂದ ಸಾಕಷ್ಟು ಮುಜುಗರ ಆಗಿತ್ತು. ಆ ಕಾರಣಕ್ಕೆ ಈ ವಿಚಾರವನ್ನ ಮತ್ತಷ್ಟು ದೊಡ್ಡದು ಮಾಡುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶವನ್ನ ಇವತ್ತು ಡಿ ಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ. ಹಾಗೆ ನಾನು ಏನ್ ಹೇಳಿದ್ದೆ ಅದು ಸತ್ಯಾಂಶ ಇದೆ, ಅದು ಚರ್ಚೆ ಆಗ್ಲಿ, ಅದು ನಾನು ಸಿದ್ಧನಿದ್ದೇನೆ ಅನ್ನುವಂತ ಒಂದು ಸವಾಲನ್ನು ಕೂಡ ಅವರು ಹಾಕಿರುವಂತದ್ದು ಸಂತೋಷ. ಓಕೆ, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.